ನೀವೇನಾದ್ರೂ ಈ ಬೈಕ್ನ ನೋಡಿದ್ರೆ R1 R7 ಅಥವಾ R15 ಅಂತ ಕನ್ಫ್ಯೂಸ್ ಆಗ್ತೀರಾ. ಯಾಕೆ ಅಂತೀರಾ, ಇದ್ರ ಡಿಸೈನ್ ಆ ರೀತಿ ಇದೆ. ಆ್ಯಂಡ್ ಈ 7-8 ಲಕ್ಷ ರೂಪಾಯಿಯಲ್ಲಿ ಬರೋವಂಥ ಸೂಪರ್ ಬೈಕ್ಗಳಲ್ಲಿ ಬರೋವಂಥ ಫೀಚರ್ಗಳನ್ನ ಈ ಗಾಡಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ R15 R1 M ಥರ ಆಲ್ಟರ್ ಮಾಡಬೇಕು ಅಂತ ನಮ್ಮ ಹುಡುಗರುಗಳು ಟ್ರೈ ಮಾಡ್ತಾ ಇದ್ರಲ್ಲ ಮುಂಚೆ V3 ವರ್ಷನ್ಗೆ, ಆ ಥರ ಆಲ್ಟರ್ ಮಾಡೋ ಅವಶ್ಯಕತೆಯೂ ಈ ಗಾಡಿಗಿಲ್ಲ. ಯಾಕೆ ಅಂದರೆ ಎಲ್ಲ ಫೀಚರ್ಸು ಆಲ್ರೆಡಿ ಲೋಡೆಡ್ ಆಗಿ ಬರ್ತಾ ಇದೆ ಗಾಡಿ. ಇವತ್ತಿನ ವಿಡಿಯೋದಲ್ಲಿ ನೀವು ಟೈಟಲ್ ನೋಡಿರ್ತಲ್ಲ, R1 M ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ನೆನಪಲ್ಲಿ ಹೇಳೋಕ್ಕಾಗಲ್ಲ ಅಂತ. ಹಾಯ್ ಆ್ಯಂಡ್ ವೆಲ್ಕಮ್ ಟು ಬೈಕ್ಸ್ ಆ್ಯಂಡ್ ಕಾರ್ಸ್ ಟಿವಿ ಕನ್ನಡ. ನಾನು ರೋಹನ್. V4 ಗಾಡಿ ಲಾಂಚ್ ಆಗಿದೆ ಮೊನ್ನೆ, ಅಂದರೆ ನಿನ್ನೆ ಲಾಂಚ್ ಆಗಿದೆ. ಆ್ಯಂಡ್ ಈ ಗಾಡಿ 2 ವೇರಿಯಂಟಾಗಿ ಬರ್ತಾ ಇದೆ, V4 ಆ್ಯಂಡ್ R15 M ಅಂತ. ಎರಡು V4 ಗಾಡಿನೇ, ಬಟ್ R15 M ಅಂದರೆ ಮೋಟರ್ ಜಿಪಿ ಎಡಿಷನ್ ತನ ಪೇಂಟ್ ಸ್ಕೀಮಲ್ಲಿ ಮತ್ತು ಬಾಡಿಯಲ್ಲಿ ಒಂದು ಕ್ವಿಕ್ ಶಿಫ್ಟರ್ ಈ ಥರ ಎಲ್ಲ ಚೇಂಜಸ್ಗಳು ಮಾಡಿ ಬಿಡ್ತಾ ಇದ್ದಾರೆ. ಓಕೆ ಬನ್ನಿ, ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ V4ಅಲ್ಲಿ V3ಗಿಂತ, ಏನೇನು ಚೇಂಜಸ್ ಇದೆ ಅಂತ ನೋಡೋಕ್ಕಿಂತ ಮುಂಚೆ ಏನೇನು ಸೇಮ್ ಇದೆ V3 ವರ್ಷನ್ಗೂ V4 ವರ್ಷನ್ಗೂ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 155 cc ಕೂಲ್ಡ್ ಇಂಜಿನ್, ಏನು V3 ವರ್ಷನ್ ಬರ್ತಾಯಿತ್ತು ಅದೇ ಸೇಮ್ ಇಂಜಿನ್ ಈ ಗಾಡಿಯಲ್ಲೂ ಬರ್ತಾ ಇದೆ. ಆ್ಯಂಡ್ ಪವರ್ನ 18.4 PSಗೆ ಡೌನ್ ಮಾಡಿದ್ದಾರೆ ಆ್ಯಟ್ 10,000 RPMಅಲ್ಲಿ 18.4 PS ಪವರ್ ಇದೆ ಈಗ ಈ ಗಾಡಿಯಲ್ಲಿ. ಆ್ಯಂಡ್ ಟಾರ್ಕ್ ಬಂದು 14.2 Nm ಆಫ್ ಟಾರ್ಕ್ ಇದೆ ಆ್ಯಟ್ 7,500 RPMಅಲ್ಲಿ. ಓಕೆ ಬನ್ನಿ, ಶಾಸಿಸ್ ಬಗ್ಗೆ ತಿಳ್ಕೊಳ. ಶಾಸಿ V3 ವರ್ಷನಲ್ಲಿ ಏನಿತ್ತು, ಸೇಮ್ ಶಾಸಿ ಇದರಲ್ಲೂ ಇದೆ. ಅಂದರೆ ಡೆಲ್ಟಾ ಬಾಕ್ಸ್ ಅಂತ ಒಂದು ಫ್ರೇಮ್ ಬರ್ತಾಯಿತ್ತು, ಅದೇ ಶಾಸಿ ಇದರಲ್ಲೂ ಬರ್ತಾ ಇದೆ. ಸೇಮ್ ಫೀಚರ್ ಇರುತ್ತೆ, ಸೇಮ್ ಇಂಜಿನ್ ಕೊಡೋದಕ್ಕೆ ಏನೇನು ಮುಂಚೆ ಏನಿತ್ತು ಅದೇ ಶಾಸಿಯಲ್ಲಿ ಅದೇ ರೀತಿ ಇರುತ್ತೆ. ಸೊ ನಿಮ್ಗೆ ಓಡಿಸುವಾಗ ಗಾಡಿಯಲ್ಲಿ ಬಾಡಿ ಆ್ಯಂಡ್ ಎಲ್ಲ ಫೀಲ್ ಎಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಸೊ ಶಾಸಿ ಸೇಮ್ ಇದೆ. ಓಕೆ, ಬಟ್ R7 ಇನ್ಸ್ಪೈರ್ಡ್ ಆಗಿರೋ ಗಾಡಿ ರೀತಿ ಅನ್ನಿಸ್ತಾ ಇದೆ ಇದು. ಯಾಕೆ ಅಂತ ಅಂದರೆ ಮೇಯ್ನಾಗಿ ಇದರಲ್ಲಿ ಫ್ರಂಟಲ್ಲಿ ಹೆಡ್ಲೈಟ್ಸ್ ಬಂದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ LED DRLs ಕೊಟ್ಟಿದ್ದಾರೆ ಸೈಡಲ್ಲಿ ಎರಡು. ಆ್ಯಂಡ್ ಇದರಲ್ಲಿ ವಿಂಡ್ ಸ್ಕ್ರೀನ್ ಏನಿದೆ, ಫ್ರೈ ಸ್ಕ್ರೀನು, ಅದು ಕೂಡ ಚೇಂಜಸ್ ಮಾಡಿದ್ದಾರೆ, ಅಂದರೆ ಮೋರ್ ಏನೋ ಡೈನಾಮಿಕ್ ಆಗಿರಲಿ ಅಂತ. ಆ್ಯಂಡ್ ಇದರಲ್ಲಿ ಬಂದು ನೆಕ್ಸ್ಟು ಎಕ್ಸಾಸ್ಟ್ ಡಿಸೈನ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸ್ಕೂಪ್ ಏನು ಬರುತ್ತೆ ಅದು ಹೋಲ್ಸ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ R1 ಥರನೇ, R7 ಥರ. ಆ್ಯಂಡ್ ನೋಡೋದಕ್ಕೆಲ್ಲ ಸೇಮ್ R7 ಥರನೇ ಅನಿಸುತ್ತೆ, R7 ಇನ್ಸ್ಪೈರ್ಡ್ ಗಾಡಿನೇ ಇದು ಅಂತಲೇ ಅನಿಸುತ್ತೆ ನಿಮಗೆ. ಈಗ USD ಫೋರ್ಕ್ಸ್ ಕೊಟ್ಟಿದ್ದಾರೆ, ಮುಂಚೆ ಇದ್ದಿದ್ದು ಟೆಲಿಸ್ಕೋಪಿಕ್ಸ್ ಫೋರ್ಕ್ ಇತ್ತು, ಗೋಲ್ಡನ್ ಕಲರ್ USD ಫೋರ್ಕ್ಸ್ ಬಿಟ್ಟಿದ್ದಾರೆ, ಅಂದರೆ ಅಪ್ಸೈಡ್ ಡೌನ್ ಫೋರ್ಕ್ಸ್ ಬಿಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ನಿಮಗೆ ಇನ್ನೂ ಚೆನ್ನಾಗಿ ಓಡಿಸುವಾಗ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ ನೋಡೋಣ. ಟ್ರ್ಯಾಕ್ಷನ್ ಕಂಟ್ರೋಲ್ ಮುಂಚೆಗಿಂತ ಈ ಗಾಡಿಯಲ್ಲಿ ಡೆವಲಪ್ ಮಾಡಿದ್ದಾರೆ, ಚೆನ್ನಾಗಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಆ್ಯಂಡ್ ಕ್ವಿಕ್ ಶಿಫ್ಟರ್ ಬಿಟ್ಟಿದ್ದಾರೆ, ಅಂದರೆ ನಿಮಗೆ ಗೇರ್ ಚೇಂಜ್ ಮಾಡೋದಕ್ಕೆ, ಅಪ್ಸೈಡ್ ಮಾತ್ರ ಜಾಸ್ತಿ ರೈಸ್ ಮಾಡೋದಕ್ಕೆ ಮಾತ್ರ ಕ್ವಿಕ್ ಶಿಫ್ಟರ್ ವರ್ಕ್ ಆಗುತ್ತೆ. ಡೌನ್ ಶಿಫ್ಟಿಂಗ್ ಇಲ್ಲ ಈ ಗಾಡಿಯಲ್ಲಿ, ಅದೊಂದು ಡೌನ್ ಸೈಡ್ ಇದೆ. ಕ್ವಿಕ್ ಶಿಫ್ಟರ್ ಅಂದರೆ ನಿಮ್ಗೆ ಗೇರ್ ಕ್ಲಚ್ ಹಿಡಿದೇ ಗೇರ್ ಚೇಂಜ್ ಮಾಡೋವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕ್ರೀನ್ ಬಗ್ಗೆ, TFD ಮಾನಿಟರ್ ಏನು ಕೊಟ್ಟಿದ್ದಾರೆ ಫ್ರಂಟಲ್ಲಿ ಅದ್ರ ಬಗ್ಗೆ ತಿಳ್ಕೊಳೋಣ ಬನ್ನಿ. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಅದರಲ್ಲಿ. ಆ ಬ್ಲೂಟೂತ್ ಕನೆಕ್ಟಿವಿಟಿನ ನೀವು ಯಮಹ ಆ್ಯಪ್ಗೆ ಕನೆಕ್ಟ್ ಮಾಡಿದ್ರೆ ನೀವು ಅದರಿಂದ SMS ಅಲರ್ಟ್ ತಗೋದು, ಕಾಲ್ ಅಲರ್ಟ್ಸ್ ಬರುತ್ತೆ, ಆ್ಯಂಡ್ ಫೋನಲ್ಲಿ ಬ್ಯಾಟ್ರಿ ಹೆಲ್ತ್ ಇದೆ ಎಷ್ಟು ಅಂತ ತಿಳ್ಕೊಬೋದು, ಆ್ಯಂಡ್ ಮೈಲೇಜ್ ಎಷ್ಟಿದೆ ಅಂತ, ಅಂದರೆ ಗಾಡಿ ಫ್ಯೂಯಲ್ ಕೆಪಾಸಿಟಿ ಇನ್ನೂ ಎಷ್ಟಿದೆ, ಮೈಲೇಜ್ ಎಷ್ಟು ಕೊಡುತ್ತೆ, ಇದರೆಲ್ಲ ಡೀಟೇಲ್ಸ್ ತಿಳ್ಕೊಬೋದು. ಆ್ಯಂಡ್ ಲಾಸ್ಟ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ರಿ ಅಂತ, ಆ್ಯಂಡ್ ಈ ರೀತಿ ಸುಮಾರು ಚೇಂಜ್ ಇಂಜಿನ್ ಸ್ಟೇಟಸ್ ಹೇಗಿದೆ ಅಂತ, ತುಂಬ ರೀತಿ ಫೀಚರ್ಸ್ಗಳನ್ನ, ಅಂದರೆ ಏನೇನಿದೆ ಗಾಡಿ ಕಂಡೀಷನ್ ಎಲ್ಲನೂ ನೀವು ಈ ಆ್ಯಪಿಂದ ನೀವು ಕನೆಕ್ಟ್ ಮಾಡಿ ತಿಳ್ಕೊಬೋದು. ಆ್ಯಂಡ್ ಈ USD ಫೋರ್ಕ್ಸ್ ಏನು ಕೊಟ್ಟಿದ್ದಾರೆ ಅದು ಗೋಲ್ಡನ್ ಕಲರ್ ಇರುತ್ತೆ, ಅದೇ ರೀತಿ ಬ್ರೇಕ್ಸ್ ಕೂಡ ಕ್ಯಾಲಿಪರ್ ಅದು ಏನಿರುತ್ತೆ ಅದು ಗೋಲ್ಡ್ ಕಲರಲ್ಲೇ ಇರುತ್ತೆ. ಈ ಥರ ತುಂಬ ಚೇಂಜಸ್ಗಳು ಮಾಡಿದ್ದಾರೆ, ಅದನ್ನೆಲ್ಲ ಲೈವಲ್ಲಿ ಒಂದು ವೀಡಿಯೋ ಮಾಡಿ ಸಾಧ್ಯವಾದರೆ ನಿಮಗೆ ತೋರಿಸ್ಕೊಡ್ತೀನಿ, ರಿವ್ಯೂ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಓಕೆ, ಅದು ನೋಡೋದಕ್ಕೋಸ್ಕರ ಇದು ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಗಾಡಿ ಪ್ರೈಸಿಂಗ್ ಏನಿದೆ ಅಂತ ನೋಡ್ಬೋಣ ಬನ್ನಿ. 167,000 ರೂಪಾಯಿಂದ ಸ್ಟಾರ್ಟ್ ಆದರೆ 180,000, ಅಂದರೆ 179,000 ಚಿಲ್ಲರೆ ಬೀಳುತ್ತೆ ಎಕ್ಸ್ಶೋರೂಮ್ ಪ್ರೈಸ್ ಇದು. ಆ್ಯಂಡ್ 200,000-210,000 ರೂಪಾಯಿ ನಿಮಗೆ ಆನ್ ರೋಡ್ ಪ್ರೈಸ್ ಆಗುತ್ತೆ ಈ ಗಾಡಿದು. ಸೊ ಈ ಪ್ರೈಸ್ ರೇಂಜ್ಗೆ ಈ ಗಾಡಿ ವರ್ತ್ ಅಂತ ನನಗನ್ಸುತ್ತೆ, ಅಂದರೆ ತುಂಬ ಫೀಚರ್ಸ್ ಬಿಟ್ಟಿದ್ದಾರೆ. ಸೊ ಅದರಿಂದ ಈ ಗಾಡಿ ನೀವು ಆ ಪ್ರೈಸಲ್ಲಿ ತೊಗೋಬೋದು, ಬೆಸ್ಟ್ ಇನ್ ಕ್ಲಾಸ್ ಗಾಡಿ ಇದು. ಆ್ಯಂಡ್ ನೀವು ಹಳೆ ಗಾಡಿಗಿಂತ ಈ ಗಾಡಿಗೆ ಒಂದು 11,000 ರೂಪಾಯಿಗಿಂತ ಹೆಚ್ಚು ಪೇ ಮಾಡಬೇಕಾಗುತ್ತೆ, ಯಾಕೆಂದರೆ ಹೇಳಿದ್ನಲ್ಲ ತುಂಬ ಫೀಚರ್ಸ್ ಹೊಸದಾಗಿ ಬಿಡ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಗಾಡಿಯಲ್ಲಿ ತುಂಬ ಚೇಂಜಸ್ಗಳು, ಪರ್ಫಾರ್ಮೆನ್ಸ್ ಆಗಲಿ, ಲುಕ್ಸ್ ಆಗಲಿ, ಎಲ್ಲ ರೀತಿಯಲ್ಲೂ ನಿಮಗೆ ಚೇಂಜಸ್ ಮಾಡಿದ್ದಾರೆ. ನಿಮಗೆ ಪರ್ಫಾರ್ಮೆನ್ಸ್, ಲುಕ್ಸ್ ಆ್ಯಂಡ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿರೋದ್ರಿಂದ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಹೇಳಿದ್ನಲ್ಲ ನಾನು ನಿಮಗೆ ಲೈವಲ್ಲಿ ಒಂದು ರಿವ್ಯೂ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ,
ನೀವು ಅದನ್ನೆಲ್ಲ ನೋಡೋದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ, ಯಾರಿಗಾದರೂ ಆರ್ ಒನ್ ಗಾಡಿದು ನೋಡ್ತಾ ಇರೋರಿಗೆ ತೊಗೋಬೇಕು ಅನ್ನೋರಿಗೆ, ಅಥವಾ ನಿಮ್ಮ ಗಾಡಿ ಎಂಥೂಸಿಯಸ್ಟ್ ಆಗಿದ್ರು ಕೂಡ ಯಾರಿಗಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನೀವು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ವೀಡಿಯೋಸ್ ನೋಡೋದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಹಾಕಿ. ಓಕೆ, ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.